ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮ್ಯಾಗಿ ಇಂಥ ಒಂದು ಹೊಸ ಥರದ ಚಾಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ರೀ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮಗೆ ಚೆಂದಾಗಿದ್ದೇ ಇರ್ತಾವ್ರಿ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಇಲ್ಲಿ ನೋಡಿ ನಾನು 12 ರುಪೀಸಿಂದ 2 ಮ್ಯಾಗಿ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ರೀ ಈ ಮ್ಯಾಗಿಯನ್ನು ಸ್ವಲ್ಪ ಮುರ್ಕೋತೀನಿ ರೀ ಅಂದರೆ ಈ ರೀತಿ ಕಲ್ಲಲ್ಲಿ ಮಾಡಿ ತಗೋತೀನಿ ರೀ ನೋಡಿ ಕೈಯಿಂದನೂ ಮುರ್ಕೋಬೋದು ಆದರೆ ಈ ರೀತಿ ಅಂದರೆ ಒಂದೇ ಥರ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮುರಿತಾವೆ ಅಂತ ಹೇಳಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಪ್ಯಾಕೆಟನ್ನು ಓಪನ್ ಮಾಡ್ಕೋತೀನಿ ನೋಡಿರಿ ನೋಡಿ ಭಾಳ ಸಣ್ಣದಾಗಿನೂ ಏನು ಕುಟ್ಟಿ ಬಿಟ್ಟು ತಗೊಂಡಿಲ್ಲ ಎರಡು ಪ್ಯಾಕೆಟನ್ನು ತಗೊಂಡಿದ್ದೀನಿ ಇಷ್ಟೇ ಇರಲಿ ರೀ ಭಾಳ ಸಣ್ಣನು ಮಾಡ್ಕೋಬೇಡ್ರಿ ಇದೇ ರೀತಿಯಲ್ಲಿ ಆ ಮಸಾಲೆಯನ್ನು ಆಮೇಲೆ ಯೂಸ್ ಮಾಡ್ತೀನಿ ಅನ್ಕ ತಕ್ಕ ಸೈಡಿಗೆ ಇಡ್ತೀನಿ ರೀ ಇವು ಈ ರೀತಿ ಇರೀತಿರಲಿ ರೀ ಇವು ಇವನ್ನ ಹುರಿದು ಬಿಟ್ಟು ತಗೋತೀನಿ ಆಲ್ರೆಡಿ ಪ್ಯಾನನ್ನು ನಾನು ಕಾಯ್ದಕ್ಕಿಟ್ಟಿದ್ದೀನಿ ರೀ ನೋಡಿ ಪ್ಯಾನನ್ನು ಕಾಯ್ದದ ಈಗ ಇವನ್ನ ಲೋ ಫ್ಲೇಮ್ನಲ್ಲಿಟ್ಟೇ ಹುರ್ಕೊಂಡು ತಗೋತೀನಿ ರೀ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆನ ಹಾಕ್ತೀನಿ ನೋಡಿ ಲೋ ಫ್ಲೇಮ್ನಲ್ಲಿಟ್ಟೇ ಹುರಿಬೇಕು ರೀ ಒಂದು 5-6 ನಿಮಿಷ ಬೇಕು ಹೈ ಫ್ಲೇಮು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟರೆ ಮ್ಯಾಲಷ್ಟೇ ಹುರಿದಂಗಾಗಿರ್ತಾವೆ ಒಳಗಡೆಯಿಂದ ಹಸಿ ಉಳಿದಿರ್ತಾವೆ ಲೋ ಫ್ಲೇಮ್ನಲ್ಲಿಟ್ಟ ಗೋಲ್ಡನ್ ಕಲರ್ ಆಗುವವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ರೀ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ಅವಾಗ ನೋಡಿ ಒಂದು 5-6 ನಿಮಿಷ ಬೇಕು ರೀ ಹುರ್ಕೊಳಕ್ಕೆ ನೋಡಿ ಈ ರೀತಿ ಕಲರ್ ಬರಬೇಕು ಅಂದರೆ ಚೆನ್ನಾಗಿ ಹುರಿದಿರ್ತಾವ್ರಿ ಲೋ ಫ್ಲೇಮ್ನಲ್ಲಿಟ್ಟೇ ಹುರಿರಿ ಅಂದರೆ ಚೆನ್ನಾಗಿ ಹುರಿತಾವೆ ಈಗ ಕರೆಕ್ಟಾಗಿ ಹುರಿದಾವೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಹೊತ್ತು ಆರಲಿ ರೀ ಆರಿದ್ಮೇಲೆ ನಾನು ಯೂಸ್ ಮಾಡ್ತೀನಿ ನೋಡಿರಿ ಈಗ ಆರ್ಯಾಗ ಸಾರಿ ಇವು ಆರ್ಯಾವ್ರಿ ಈಗ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೀಗ ಸ್ವಲ್ಪ ವೆಜಿಟೇಬಲ್ಸ್ಗಳನ್ನ ಹಾಕೊಳ್ಳೋಣ ರೀ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಒಂದು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಮೆಣಸಿನಕಾಯಿನೂ ಬೇಕಂದ್ರೆ ಸಣ್ಣದಾಗಿ ಕಟ್ ಮಾಡಿನೂ ಹಾಕೋಬೋದು ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದಕ್ಕೊಂದು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ಹಾಕ್ತಾ ಇದ್ದೀನಿ ಆ ಮ್ಯಾಗಿ ಮಸಾಲನ್ನ ಹಾಕ್ತಾ ಇದ್ದೀನಿ ಇದಕ್ಕು ರುಚಿಗೆ ತಕ್ಕಷ್ಟು ಉಪ್ಪು ಆ ಮಸಾಲೆಯಲ್ಲಿ ಉಪ್ಪಿರೋದ್ರೆ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಒಂದು 1/2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸನ್ನ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು ಒಂದು 1/2 ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ರೀ ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ನಿಂಬೆ ರಸನು ಹಾಕ್ಬೋದು ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ ಒಂದೊಂದೇ ಸ್ಪೂನ್ ಹಾಕ್ರಿ ತುಂಬಾನು ಬೇಡ 1 ಸ್ಪೂನ್ ಆಗಷ್ಟು ಟೊಮ್ಯಾಟೊ ಸಾಸನ್ನು ಹಾಕ್ತೀನಿ ನೋಡಿ ಇಲ್ಲೊಂದು ಸ್ವಲ್ಪ ಪಾಪಡಿಯನ್ನು ಹಾಕ್ತಾ ಇದ್ದೀನಿ ಅಥವಾ ಶೇವನ್ನಾದ್ರೂ ಮಿಕ್ಸ್ಚರನ್ನಾದ್ರೂ ಹಾಕೋಬೋದು ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ನು ಮಾಡ್ಬೋದು ಅಥವಾ ಖಾರಿ ಬಂದಿದ್ರೆ ಅದನ್ನೂ ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಆ ಮಸಾಲೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ರಿ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಚಾಟ್ ಮತ್ತು ಎಣ್ಣೆನೂ ಕಡಿಮೆ ಹತ್ತದ್ರಿ ಇದಕ್ಕೆ ಮ್ಯಾಗಿ ಬೇಳು ರೆಡಿ ಆಗಿದ್ರಿ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರು ನೀವು ಈ ರೀತಿ ಮಾಡಿಕೊಡ್ಬೋದು ರೀ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಅವರು ಈ ಮ್ಯಾಗಿ ಬೇಳಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ